ಹಾಯ್ ಎವ್ರಿವನ್, ಎಲ್ಲ SSLC ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. SSLC ವಾರ್ಷಿಕ ಪರೀಕ್ಷೆ ಬರೆಯ ವಿದ್ಯಾರ್ಥಿಗಳಿಗೆ ಮಾರ್ಗಸೂಚಿ ಗೈಡ್ಲೈನ್ಸನ್ನು ರಿಲೀಸ್ ಮಾಡಿದ್ದಾರೆ, ಅದನ್ನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಇಲ್ಲಿ SSLC ಪರೀಕ್ಷೆ ಬಂದುಬಿಟ್ಟು ಮೂರು ಪರೀಕ್ಷೆ ಮಾಡ್ತಾರೆ. ಇಲ್ಲಿ ಪರೀಕ್ಷೆ ಒಂದು ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಗೈಡ್ಲೈನ್ಸನ್ನು ಕೂಡ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯನಿರ್ಣಯ ಮಂಡಳಿ ಇದು ಹೆಡ್ ಆಫ್ ದ ಬೋರ್ಡ್ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. 2024 ನಿಮಗೆ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ನಡೆಯುವ SSLC ಪರೀಕ್ಷೆಗೆ ಎಲ್ಲ ಸರ್ಕಾರ ಅನುದಾನರಹಿತ ಮತ್ತು ಖಾಸಗಿ ಪ್ರೌಢಶಾಲೆಗಳಲ್ಲಿ ವ್ಯಾಸಂಗ ಮಾಡುವ ರಿಪೀಟರ್ಸ್ ಫ್ರೆಷರ್ಸ್ ಖಾಸಗಿ ವಿದ್ಯಾರ್ಥಿಗಳಿಗೆ ಕೂಡ ನೋಂದಣಿಗೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಪರೀಕ್ಷೆ ನೋಂದಣಿ ಬಂದ್ಬಿಟ್ಟು ಮಾರ್ಚ್ 1 15 ವರ್ಷ ತುಂಬಿರಬೇಕಾಗುತ್ತೆ. ನಿಮಗೆ ಖಾಸಗಿ ಅಭ್ಯರ್ಥಿಗಳು ಸರ್ಕಾರಿ ಮತ್ತು ಮಾನ್ಯತೆ ಪಡೆದ ಖಾಸಗಿ ಶಾಲೆಗಳಲ್ಲಿ ನೋಂದಣಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿಯವರೆಗೂ ಶಾಲೆಯ ಸಂಖ್ಯೆಯನ್ನು ನೀಡದ ಖಾಸಗಿ ಶಾಲೆಗಳು ಅಕ್ಟೋಬರ್ 30 ಒಳಗೆ ನಿಮಗೆ ನೀಡಬೇಕು ಅಂತ ಹೇಳಿದ್ದಾರೆ. ಪರೀಕ್ಷಾ ಸಂಬಂಧ ಮಾನದಂಡಗಳು ಅನುಸರಿಸುವ ಅಂಕಗಳು 2020-21 ಮತ್ತು 21-22 ಸಾಲಿನಲ್ಲಿ ವ್ಯಾಸಂಗ ಮಾಡಿ ಪರೀಕ್ಷೆಯಲ್ಲಿ ಅನುತ್ತೀರ್ಣದ ವಿದ್ಯಾರ್ಥಿಗಳಿಗೆ ಈ ಬಾರಿಯೂ ಅವರು ವ್ಯಾಸಂಗ ಮಾಡಿದ ಪಠ್ಯಕ್ರಮವನ್ನೇ ಮುಂದುವರಿಸಲಾಗ್ತದೆ. ಅಂದರೆ ಸಿಲೆಬಸ್ ಕೂಡ ಈ ಹಿಂದೆ ಮಾಡಿದವರಿಗೆ ಅದೇ ಕೂಡ ಮುಂದುವರಿಸ್ತಾರೆ. 2022-23 ಮತ್ತು 23-24 ಸಾಲಿನಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ ಇದು ಅನ್ವಯ ಆಗ್ತದೆ. ಮೀನ್ಸ್ ನಿಮಗೆ ಹಳೆ ವಿದ್ಯಾರ್ಥಿಗಳಿಗೆ ಹಳೆ ಸಿಲೆಬಸ್ಸೇ ಅಪ್ಲಿಕೇಬಲ್ ಆಗುತ್ತೆ, ಹೊಸ ವಿದ್ಯಾರ್ಥಿಗಳಿಗೆ ಸೇಮ್ ಹೊಸ ಸಿಲೆಬಸ್ ಅಪ್ಲಿಕೇಬಲ್ ಆಗುತ್ತೆ. 22-23, 23-24 ಸಾಲಿನ ವಿದ್ಯಾರ್ಥಿಗಳಿಗೆ ಸೇಮ್ ಸಿಲೆಬಸ್ ಕೂಡ ಅಪ್ಲಿಕೇಬಲ್ ಆಗುತ್ತೆ. ವಿದ್ಯಾರ್ಥಿಗಳಿಗೆ ರಿಜಿಸ್ಟ್ರೇಷನ್ ಸಂಬಂಧಿಸಿದಂತೆ ಯಾವುದೇ ರೀತಿ ಸಮಸ್ಯೆ ಇದ್ದರೆ ಅದನ್ನು ಸಾಲ್ವ್ ಮಾಡ್ಕೋಬೋದು. ತಮ್ಮ ಮುಖ್ಯ ಶಿಕ್ಷಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಮ್ಮ ವ್ಯಾಪ್ತಿ ವಿದ್ಯಾರ್ಥಿಗಳ ನೋಂದಣಿ ಫೋಟೋ ಸ್ಟ್ಯಾಟ್ ಸಂಖ್ಯೆ ಆಧಾರ್ ಸೇರಿ ಸಂಪೂರ್ಣವನ್ನು ಪರಿಶೀಲನೆ ಮಾಡಬೇಕು ಅಂತ ಸೂಚನೆ ಮಾಡಿದ್ದಾರೆ. ಇದು ಇಂಪಾರ್ಟೆಂಟ್ ವಿಷಯ, ಕಡ್ಡಾಯವಾಗಿ ಸೂಚನೆ. ದಯವಿಟ್ಟು ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.